ಫ್ರೆಂಡ್ಸ್ ನಾನಿಲ್ಲಿ ತೋರಿಸ್ತಾ ಇರೋದು ಬೇಸಿಕ್ ಹರಿ ವರ್ಕ್ ನ ಚೈನ್ ಸ್ಟಿಚ್ ನ ಡಿಸೈನ್ ಇದು ಫ್ಲವರ್ ಡಿಸೈನ್ ಹಾಕಿ ನಾನು ಇಲ್ಲಿ ಚೈನ್ ಸ್ಟಿಚ್ ಹಾಕಿದ್ದೀನಿ ಇವಾಗ ಈಸಿಯಾಗಿ ಹೇಗೆ ಹಾಕೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಬೇಕಾಗಿರೋ ಐಟಮ್ಸ್ ಗೋಲ್ಡನ್ ಥ್ರೆಡ್ ಹದಿನಾಲ್ಕನೇ ನಂಬರ್ ಕ್ರೋಶ ಇದು ಮತ್ತೆ ಆರಿ ವರ್ಕ್ನ ಚೈನ್ ಸ್ಟಿಚ್ ಹಾಕೋ ಕ್ರೋಶ ಅಂದರೆ ಥ್ರೆಡ್ ಹಾಕೋ ಕ್ರೋಶ ಈಗ ಹೇಗೆ ಹಾಕೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಹೀಗೆ ಗೋಲ್ಡನ್ ಥ್ರೆಡ್ನ ಒಂದು ನಾಟ್ ಹಾಕೋಬೇಕು ನೋಡಿ ನಾಟ್ ಹಾಕ್ಕೊಂಡಿದ್ದೀನಿ ಹೀಗೆ ನಾನು ಗ್ರಿಪ್ ಬರಲಿ ಅಂತ ಈ ಥರ ಫಿಂಗರ್ಗೆ ಸುತ್ಕೋತಾ ಇದ್ದೀನಿ ಪಾಪ್ಲಿನ್ ಕ್ಲಾತ್ನ ತಗೊಂಡು ರಿಂಗ್ಗೆ ಹೀಗೆ ಫಿಕ್ಸ್ ಮಾಡಿದೀನಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಲೈನ್ ಹಾಕೊಂಡು ಹೀಗೆ ಹೀಗೆ ಹಾಕಿ ದಾರನ ಕೆಳಗಡೆಯಿಂದ ಕ್ರೋಶನಕ್ಕೆ ದಾರ ಸುತ್ತಕೊಂಡು ಹೀಗೆ ಮೇಲೆ ತರಬೇಕು ಮತ್ತೆ ಕ್ರೋಶ ಬಟ್ಟೆ ಒಳಗೆ ಹಾಕಿ ಹೀಗೆ ಡಿಸ್ಟೆನ್ಸ್ನ ನೋಡ್ಕೊಂಡು ಈ ತರ ಚೈನ್ ಹಾಕ್ತಾ ಹೋಗ್ಬೇಕು ನೋಡಿ ಈ ಥರ ಬಟ್ಟೆಗೆ ಹೀಗೆ ಸುಚ್ಚಿ ದಾರಾನ ಕೆಳಗಡೆ ಎಳ್ಕೊಂಡ ಮೇಲ್ಗಡೆ ಎಳ್ಕೋಬೇಕು ನೋಡಿ ಈಗ ಟರ್ನ್ ಮಾಡಿ ತೋರಿಸ್ತಾ ಇದ್ದೀನಿ ಹೀಗೆ ಇಲ್ಲಿ ನೋಡಿ ಹೀಗೆ ಕ್ರೋಶ್ ಇರತ್ತಲ್ಲ ದಾರಾನ ಬಟ್ಟೆಗೆ ಸುಚ್ಕೊಂಡು ನೋಡಿ ಕೆಟ್ಟಾಗಿ ಅದೇ ಲೈನ್ಗೆ ನಾವು ದಾರ ಹೀಗೆ ಇಟ್ಕೊಂಡು ಹೀಗೆ ಮೇಲ್ ತಗೋಬೇಕು ಈಗ ನೋಡಿ ಇದೇ ಥರ ದಾರಾನ ಕೆಳಗಡೆ ಗಟ್ಟಿಯಾಗಿ ಗ್ರಿಪ್ ಮಾಡ್ಕೊಂಡ್ರೆ ಮೇಲ್ಗಡೆ ನಾವು ದಾರ ತೆಗಿಯಕ್ಕೆ ಈಸಿ ಆಗುತ್ತೆ ಹೀಗೆ ನೋಡಿ ಚೈನ್ ಸ್ಟಿಚ್ನ ಈ ರೀತಿಯಾಗಿ ಹಾಕ್ತಾ ಹೋಗಬೇಕು ಒಂದೇ ಸಲ ಟ್ರೈ ಮಾಡೋದ್ರಿಂದ ಯಾರಿಗೂ ಬರಲ್ಲ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಬರುತ್ತೆ ಮೊದಲನೇದಾಗಿ ಆರಿ ವರ್ಕ್ನ ಕಲಿಯೋ ಇಂಟ್ರೆಸ್ಟ್ ಇರೋರಿಗೆ ಫಸ್ಟು ಬೇಕಾಗಿರೋದು ಬೇಸಿಕ್ಕಾಗಿ ಇದೇ ಚೈನ್ ಸ್ಟಿಚ್ನ ಫಸ್ಟ್ ಪ್ರಾಕ್ಟೀಸ್ ಮಾಡಿದರೆ ನಂತರ ಉಳಿದ ಎಲ್ಲ ಡಿಸೈನ್ಸ್ಗಳನ್ನು ಈಸಿಯಾಗಿ ಹಾಕ್ಬೋದು ನೋಡಿ ಇವಾಗ ನಾಟ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ ಇವಾಗ ನೋಡಿ ಹೀಗೆ ಕೆಳಗಡೆಯಿಂದ ಮೇಲ್ಗಡೆ ದಾರ ಎಳ್ಕೊಂಡು ಹೀಗೆ ದಾರಾನ ಉದ್ದ ಮಾಡಿ ಈ ದಾರದಿಂದ ಒಳಗಡೆ ಹೀಗೆ ತಗೊಂಡು ಹೀಗೆ ಹಾಕಿಬಿಟ್ರೆ ಇದು ನಾಟ್ ಆಗುತ್ತೆ ದಾರಾನ ಕಟ್ ಮಾಡಿ ತೆಗಿತಾಯಿದ್ದೀನಿ ನೋಡಿ ಚೈನ್ ಸ್ಟಿಚ್ನ